ಮತಪತ್ರದಲ್ಲಿ ನಂಬರ್ ಕೊಡಬೇಕು, ಚುನಾವಣಾ ಅಧಿಕಾರಿ ಸೈನ್ ಮಾಡಬೇಕು, ಅದು ಯಾವುದು ಮಾಡಿರಲಿಲ್ಲ. ಕೊಟ್ಟಿರೋ ಬ್ಯಾಲೆಟ್ ಪೇಪರ್ ಜೋಬಲ್ಲಿ ಇಟ್ಕೊಂಡು ಈಚೆಯಿಂದ ಎತ್ಕೊಂಡ್ಬಂದಿರೋ ಬ್ಯಾಲೆಟ್ ಪೇಪರ್ನ ಬಾಕ್ಸ್ಗೆ ಹಾಕಿದ್ದಾರೆ. ಹಾಗಾಗಿ ಚುನಾವಣೆ ಮೋಸದಿಂದ ಚುನಾವಣೆ ಅಧಿಕಾರಿಗಳು ಚುನಾವಣೆ ಅಭ್ಯರ್ಥಿಗಳು ಕೆಲವರ ಜೊತೆ ಶಾಮೀಲಾಗಿ ಮೋಸದಿಂದ ಚುನಾವಣೆ ಮಾಡಿದ್ದಾರೆ. ಏನು ಚುನಾವಣೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ, ಕೋಲಾರ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಏನು ಚುನಾವಣೆ ನಡೀತು, ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಚುನಾವಣೆ ಅಧಿಕಾರಿಯಾಗಿ ನಮ್ಮ ಕೋಲಾರದ ಕಂದಾಯ ಅಧಿಕಾರಿಗಳಾದಂಥ ಚಂದ್ರೂರು ಅವ್ರನ್ನ ಚುನಾವಣೆ ಅಧಿಕಾರಿಗಳಾಗಿ ನೇಮಕ ಮಾಡಿದರು ಸಭೆಯಲ್ಲಿ. ಅನಂತರ ಅವರು ಚುನಾವಣೆ ಅಧಿಕಾರಿಯಾಗಿ ಅವರು ಯಾವ ರೀತಿ ಚುನಾವಣೆ ನಡೆಸಬೇಕು ಅನ್ನೋದು ಮುಖ್ಯ. ಆ ಚುನಾವಣೆ ನಡೆಸುವ ವಿಚಾರವಾಗಿ ಅವರು ಆ ಮತಪತ್ರದಲ್ಲಿ ಏನು ಚುನಾವಣೆ ಮತಪತ್ರದಲ್ಲಿ ಯಾವ ರೀತಿ ಪ್ರಕ್ರಿಯೆ ಕೈಗೊಳ್ಳಬೇಕು, ಆ ಚುನಾವಣೆ ಮತಪತ್ರಕ್ಕೆ ಸೀಲ್ ಮಾಡಿ ಆ ಮತಪತ್ರದಲ್ಲಿ ನಂಬರ್ ಕೊಡಬೇಕು, ಚುನಾವಣೆ ಅಧಿಕಾರಿ ಸೈನ್ ಮಾಡಬೇಕು, ಅದು ಯಾವುದು ಮಾಡಿರಲಿಲ್ಲ. ಜೊತೆಗೆ ಅವರು ಏನು ಇವತ್ತು ಚುನಾವಣೆ ಮತದಾನ ಆದಮೇಲೆ ನಂತರ ಮತದಾನ ಆಗೋ ಸಂದರ್ಭದಲ್ಲಿ ಏನು ಮತಪತ್ರ ಕೊಟ್ಟಿದ್ರು ಬ್ಯಾಲೆಟ್ ಪೇಪರು, ಆ ಬ್ಯಾಲೆಟ್ ಪೇಪರು ಕೆಲವೆಲ್ಲ ಕೊಟ್ಟಿರೋ ಬ್ಯಾಲೆಟ್ ಪೇಪರ್ನ ಜೋಬಲ್ಲಿ ಇಟ್ಕೊಂಡು ಈಚೆಯಿಂದ ಎತ್ಕೊಂಡ್ಬಂದಿರೋ ಬ್ಯಾಲೆಟ್ ಪೇಪರ್ನ ಬಾಕ್ಸ್ಗೆ ಹಾಕಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಸುಮಾರು ಅಕ್ರಮಗಳು ಅವ್ಯವಹಾರಗಳು ನಡೆದಿದೆ. ಹಾಗಾಗಿ ಚುನಾವಣೆ ಮೋಸದಿಂದ ಚುನಾವಣೆ ಅಧಿಕಾರಿಗಳು ಚುನಾವಣೆ ಅಭ್ಯರ್ಥಿಗಳು ಕೆಲವರ ಜೊತೆಯಲ್ಲಿ ಶಾಮೀಲಾಗಿ ಮೋಸದಿಂದ ಚುನಾವಣೆ ಮಾಡಿದ್ದಾರೆ. ಜೊತೆ ಚುನಾವಣೆ ಎಣಿಕೆ ಸಂದರ್ಭದಲ್ಲಿ ಕೂಡ ಏನು ಮತಪತ್ರದಲ್ಲಿ ಮೇಲ್ಭಾಗದಲ್ಲಿ ಚುನಾವಣೆ ಮತಪತ್ರದಲ್ಲಿ ಯಾವುದೇ ಆಗಲಿ ಪೆನ್ನಿಂದ ಆಗಲಿ ತಮ್ಮ ಹೆಸರನ್ನೇ ಆಗಲಿ ಇನ್ಶಿಲ್ನ ಆಗಲಿ ಅಥವಾ ನಂಬರ್ನ ಆಗಲಿ ಕಾನೂನು ರೀತಿಯಲ್ಲಿ ಚುನಾವಣೆ ಸಂಬಂಧಪಟ್ಟಂಗೆ ಏನು ಬರೆಯೋಂಗಿಲ್ಲ. ಚುನಾವಣೆಯಲ್ಲಿ ಏನು ಮತ ಚಲಾಯಿಸ್ಬಿಟ್ಟು ಅವ್ರು ಏನು ಮತ ಚಲಾವಣೆ ಮಾಡೋದಕ್ಕೆ 7 ಜನಕ್ಕೆ ಮತ ಚಲಾಯಿಸಬೇಕಾಗಿತ್ತು, 2 ಮಾರ್ಕಾಗಿ ಚಲಾಯಿಸಬೇಕೇ ಹೊರತು ಆ ಮತಪತ್ರದಲ್ಲಿ ಬೇರೆ ಏನೋ ಒಂದು ಚಿಹ್ನೆ ಬರೆದ್ರೂ ಕೂಡ ಅಂಥ ಮತಗಳನ್ನು ತಿರಸ್ಕಾರ ಮಾಡಬೇಕು ಅಂತ ಕಾನೂನಲ್ಲೇ ಇದೆ. ಆದರೆ ಚುನಾವಣೆ ಎಣಿಕೆ ಸಂದರ್ಭದಲ್ಲಿ ಅಲ್ಲಿದ್ದ ಏಜೆಂಟ್ಗಳು ಇದ್ರ ಬಗ್ಗೆ ಆರೋಪ ಮಾಡಿದ್ರು ಕೂಡ ಅಧಿಕಾರಿಗಳು ಕಿವಿ ಮೇಲೆ ಹಾಕೊಂದಿರ ಆ ಏನು ಮತಪತ್ರಗಳನ್ನು ತಿರಸ್ಕರಿಸದೆ ಅದನ್ನು ಕೂಡ ಅಂಗೀಕರಿಸಿ ಚುನಾವಣೆ ಫಲಿತಾಂಶನ ಘೋಷಣೆ ಮಾಡಿರ್ತಾರೆ. ಇದು ಟೋಟಲಿ ಚುನಾವಣೆ ಅಕ್ರಮ ನಡೆದಿದೆ, ಮೋಸದಿಂದ ಚುನಾವಣೆ ಮಾಡಿದ್ದಾರೆ. ಹಾಗಾಗಿ ಇದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಿನ್ನೆ ಪೌರಾಯುಕ್ತರಿಗೂ ಜಿಲ್ಲಾಧಿಕಾರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಿನ್ನೆ ಎಲ್ಲ ಸದಸ್ಯರು ಮತ್ತು ಏನು ಸ್ಥಾಯಿ ಸಮಿತಿ ಸ್ಥಾನಕ್ಕೆ 7 ಜನ ಸ್ಪರ್ಧೆ ಮಾಡಿದರು ಅಭ್ಯರ್ಥಿಗಳು, ಅವರು ದೂರನ್ನು ಲಿಖಿತವಾಗಿ ದೂರನ್ನು ಕೊಟ್ಟಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಒಬ್ಬ ಚುನಾವಣೆ ತಜ್ಞರನ್ನು ಈ ಮತ್ತೆ ಮರು ಎಣಿಕೆಗೆ ನೇಮಿಸಿ ಆ ಚುನಾವಣೆ ಏನು ಫಲಿತಾಂಶದ ಮರು ಎಣಿಕೆ ಮಾಡಿದ್ರೆ ಸತ್ಯಾಂಶ ಈಚೆಗೆ ಬರ್ತದೆ, ಕುಲಗೆಟ್ಟ ಮತಗಳನ್ನ ತಿರಸ್ಕರಿಸಿ ಮಿಕ್ಕಿದ್ದ ಉಳಿದ ಏನಿದೆಯೋ ಅಂಗೀಕಾರ ಆಗಿರೋಂಥ ಮತಗಳನ್ನ ಎಣಿಕೆ ಮಾಡಿದ್ರೆ ಸತ್ಯಕ್ಕೆ ಜಯ ಸಿಗ್ತದಂತ ಈ ಸಂದರ್ಭದಲ್ಲಿ ತಿಳಿಸ್ತದೆ. ನಡೆದಂಥ ಸ್ಥಾಯಿ ಸಮಿತಿ ಚುನಾವಣೆಯಲ್ಲಿ ಸುಮಾರಷ್ಟು ಅಕ್ರಮ ಆಗಿದೆ ಮತ್ತು ಕಾನೂನು ಬಾಹಿರವಾಗಿ ಚುನಾವಣೆ ನಡೆಸಿ ಚುನಾವಣೆಯಲ್ಲಿ ಅಕ್ರಮ ಎಸಗಿರೋರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಪೌರಾಯುಕ್ತರಿಗೆ ನಾವೇನು ಮನವಿ ಕೊಟ್ಟಿದ್ರಿ ಈ ಸರಿಸುಮಾರು ನಿನ್ನೆ 6 ಗಂಟೆ ಸಮಯದಲ್ಲಿ ನಾವು ಏನು ಚುನಾವಣೆ ಆಗಿತ್ತು, ಚುನಾವಣೆ ಆಗಿದ ತಕ್ಷಣ ನಾವು ದೂರನ್ನು ಕೊಟ್ಟಿರ್ತೀರಿ. ಆದರೆ ಈಗ ಸುಮಾರು 5 ಗಂಟೆ 5:30 ಆಗ್ತಾ ಇದೆ, ಯಾವುದೇ ಒಂದು ಕ್ರಮ ಕೈಗೊಂಡಿದ್ದೀರಿ ಅಂತ, ಕಾಂಕ್ರೀಟಾಗಿ ನಾವು ಒಂದು ಸ್ಟೆಪ್ ತೊಗೊಂಡಿದ್ದೀರಿ ಅಂತ ಇದುವರೆಗೂ ಯಾವುದೇ ನಮಗೆ ಭರವಸೆ ಆಗಿರಲಿ ಅಥವಾ ಕ್ರಮ ಕೈಗೊಂಡಿದ್ದೀರಿ ಅಂತ ಒಂದು ಹೇಳಿಕೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಗಲಿ ಅಥವಾ ಜಿಲ್ಲಾಧಿಕಾರಿಗಳು ಕೊಟ್ಟಿರೋದಿಲ್ಲ. ಈಗ ತಾನೇ ಈಗ ನಮ್ಮ PD ಅವ್ರನ್ನ ಜಿಲ್ಲಾಧಿಕಾರಿಗಳ ಪರವಾಗಿ ಕಳಿಸಿದ್ರು, ಅವ್ರು ಏನಾದರೂ ಬಂದು ಕ್ರಮ ಕೈಗೊಂಡಿರೋ ಬಗ್ಗೆ ಏನಾದರೂ ಹೇಳ್ತಾರೆ ಅಂದರೆ ಅವರು ನಮ್ಮನ್ನು ನಿರಾಶೆ ಮಾಡಿ ಇಲ್ಲ ನೀವೇನು ಮನವಿ ಕೊಡ್ತೀರಾ ಅದನ್ನು ಹೋಗಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀರಿ ಅಂತ ಹೇಳಿದರೆ ನಾವಿಟ್ಟಿರೋ ಬೇಡಿಕೆ ಸ್ಪಷ್ಟವಾಗಿದೆ, ನ್ಯಾಯಯುತವಾಗಿದೆ. ಒಂದು,
ಏನು ಬ್ಯಾಲೆಟ್ ಪೇಪರ್ಸ್ ಇದೆ ಮತಪತ್ರಗಳನ್ನ ಇಮಿಡಿಯೇಟ್ ಆಗಿ ಡಿ ಸಿ ಅವರು ಖುದ್ದು ಅವರ ಹ್ಯಾಂಡ್ ಓವರ್ಗೆ ತೊಗೊಬೇಕು. ಅದನ್ನು ಅವ್ರ ಸಮಕ್ಷಮದಲ್ಲಿ ಏನು ನಾವೀಗ ಆರೋಪ ಮಾಡ್ತಾ ಇದ್ದೀರಿ, ಸುಮಾರಷ್ಟು ಮತಪತ್ರಗಳಲ್ಲಿ ಪೆನ್ನಲ್ಲಿ ಬರೆದಿರೋದಾಗಿರಲಿ ಅಥವಾ ವಾರ್ಡ್ ನಂಬರ್ ಬರೆದಿರೋದಾಗಲಿ, ನಮ್ಮ ಆರೋಪ ಸತ್ಯವಾಗಿದ್ದರೆ ಜಿಲ್ಲಾಧಿಕಾರಿಗಳಿಗೆ ಖುದ್ದು ಪರಿಶೀಲನೆ ಮಾಡಿ ನಮ್ಮ ಆರೋಪ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಆಮೇಲೆ ಅವರು ಟೈಮ್ ತೊಗೊಂಡ್ಲಿ. ಬೇಕಾಗಿದ್ರೆ ಏನು ಕಾನೂನಾತ್ಮಕವಾಗಿ ಏನು ಮಾಡೋಕ್ಕಾಗುತ್ತೆ ಏನು ಅಂತ ಇದು ಮಾಡಲಿ. ಬಹುಶಃ ನಾವು ಹೇಳಿರೋ ಆರೋಪದಲ್ಲಿ ಉರುಳೆ ಇಲ್ಲ ಅಂದರೆ, ಏನು ಸತ್ಯಾಂಶ ಇಲ್ಲ ಅಂದರೆ ಅಲ್ಲೇ ರಿಜೆಕ್ಟ್ ಮಾಡಿಬಿಡ್ಬೋದು. ಹಾಗಾಗಿ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಆ ಪೇಪರ್ನ ಅವ್ರ ಕಸ್ಟಡಿಗೆ ಆ ಪೇಪರ್ಸ್ನ ಕಸ್ಟಡಿಗೆ ತೊಗೊಂಡು ಅವರೇ ಖುದ್ದು ಅದನ್ನು ಪ್ರತಿ ಏನು ಸುಮಾರಷ್ಟು ಪೇಪರ್ ಮೇಲೆ ಪೆನ್ ಮಾರ್ಕ್ಸ್ ಮಾಡಿರೋದು, ಕೋಡ್ಸು, ವಾರ್ಡ್ ನಂಬರ್ ಬರೆದಿರೋದನ್ನ ಏನು ಕಾನೂನು ಬಾಹಿರಾಗಿದೆ, ಆ ಪೇಪರ್ಗಳನ್ನ ಇಮಿಡಿಯೇಟಾಗಿ ನೋಡಿ ಅವ್ರು ಸೀಸ್ ಮಾಡಿಕೊಂಡು ಮತ್ತೆ ಮುಂದಿನ ಕ್ರಮ ಕೈಗೊಳ್ಬೇಕು. ಬಹುಶಃ ಅವರು ಆ ಕ್ರಮ ಕೈಗೊಂಡಿಲ್ಲ ಅಂದರೆ ಬಹುಶಃ ನಾವು ಯಾರು ರಾತ್ರಿ ಆಗಿರಲಿ ಅಹೋರಾತ್ರಿ ಇಲ್ಲೇ ನಾವು ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ತೊಗೊಂಡಿದ್ದೀರಿ. ನಮ್ಗೆ ಅವ್ರ ಮೇಲೆ ಭರವಸೆ ಇದೆ ಸಂಪೂರ್ಣವಾಗಿ. ಅವರು ಈ ಕೂಡಲೇ ಅದನ್ನು ಮತಪತ್ರಗಳನ್ನ ಅವರು ಖುದ್ದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ. ಮತ್ತು ಏನು ಹಸಿಂದು ಆಗಿರುವಂಥ ಏನು ಆ ಮತಗಳು ಏನು ಪೆನ್ನಲ್ಲಿ ಮಾರ್ಕ್ ಮಾಡಿರುವಂಥ ಮತಗಳನ್ನ ಅವರು ಈ ಕೂಡಲೇ ಹಸಿಂದುಗೊಳಿಸಿ ಮಾನ್ಯವಾಗಿರುವಂಥ ಮತಪತ್ರಗಳನ್ನ ಮರುಗಣಿಕೆ ಮಾಡಿಕೊಳ್ಬೇಕು ಅಂತ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರ ಭರವಸೆ ಕೊಟ್ಟು ಕ್ರಮ ಕೈಗೊಳ್ಳೋವರೆಗೂ ನಾವು ಇಲ್ಲಿಂದ ಎದ್ದೋಗಲ್ಲ ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ.